ನಮಸ್ಕಾರ, ನೈನ್ ಎಂ ಬಿಗ್ ಬ್ರೇಕಿಂಗ್ ನ್ಯೂಸ್ ಗೆ ಸ್ವಾಗತ. ನಾನು ಪೃಥ್ವಿರಾಜ್ ಆರನಹಳ್ಳಿ. ಬೆಂಗಳೂರು ಗಲಭೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ SDPIಗೆ ಬಿಗ್ ಶಾಕ್ ಎದುರಾಗಿದೆ. SDPIಗೆ ಬಿಸಿ ಮುಟ್ಟಿಸಿದ್ದಾರೆ CCB ಪೊಲೀಸರು. ಈಗ ಆಲ್ರೆಡಿ ನೋಡ್ತಾ ಇದ್ರೆ ಇಲ್ಲಿ ಗೃಹ ಸಚಿವರಾಗಿರ್ಬೋದು, ಕಂದಾಯ ಸಚಿವರಾಗಿರ್ಬೋದು, ನಾನಾ ಸಚಿವರುಗಳು, ಈ ಸರ್ಕಾರದ ಸಚಿವರುಗಳು ಡೈರೆಕ್ಟ್ ಆಗಿ ಆರೋಪ ಮಾಡ್ತಾ ಇದ್ದಂಥದ್ದು SDPI ನಾಯಕರುಗಳ ಮೇಲೆ. SDPIನ ಕೈವಾಡದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ದಾಳಿಯನ್ನು ಮಾಡಲಾಗಿದೆ ಆ ಕಚೇರಿಯ ಮೇಲೆ. ದಾಳಿ ವೇಳೆ SDPI ಕಚೇರಿಯಲ್ಲಿ ಸಿಕ್ಕಿದ್ದೇನು ಗೊತ್ತಾ? ಅದ್ರ ಬಗ್ಗೆ ಮಾಹಿತಿಯನ್ನು ನೀಡ್ತೀನಿ. ತಡರಾತ್ರಿ ದಾಳಿಯನ್ನು ನಡೆಸಿದ್ದಾರೆ CCB ಪೊಲೀಸರು. ಬೆಂಗಳೂರಿನ ಹೆಗ್ಗಡೆ ನಗರದ SDPI ಕಚೇರಿ ಮೇಲೆ ದಾಳಿಯನ್ನು ಮಾಡಲಾಗಿರುವಂಥದ್ದು. ಇಲ್ಲಿ SDPI ಕಚೇರಿಯಲ್ಲಿದ್ದಂಥ 8 ಜನರನ್ನ ಬಂಧಿಸಲಾಗಿದೆ. ಮಾರಕಾಸ್ತ್ರಗಳ ಸಮೇತ ಸಿಕ್ಕಿ ಬಿದ್ದಿದ್ದಾರೆ ಕಾರ್ಯಕರ್ತರು. ರಾಡು, ಬ್ಯಾಟ್ಗಳು, ಇತರೆ ಆಯುಧಗಳು ಜಪ್ತಿ ಮಾಡಲಾಗಿದೆ. CCBಯಿಂದ ಒಟ್ಟು 57 ಕಾರ್ಯಕರ್ತರನ್ನ ಬಂಧಿಸಲಾಗಿರುವಂಥದ್ದು. ಟೋಟಲ್ ಆಗಿ ಇದುವರೆಗೂ CCB ಅಧಿಕಾರಿಗಳು 57 ಕಾರ್ಯಕರ್ತರನ್ನ ಬಂಧಿಸಿದ್ದಾರೆ. ಡಿಜೆ ಹಳ್ಳಿ, ಕೆಜಿ ಹಳ್ಳಿ ಕಾವಲ್ ಬೈರ ಸಂದರ್ಭದಲ್ಲಿ ನಡೆದಂತ ಒಂದು ಗಲಭೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಆಲ್ರೆಡಿ ಮುಜಾಮಿಲ್ ಪಾಷಾ ಎಂಬಾತ, ಈತ ಮೇನ್ ಮಾಸ್ಟರ್ ಮೈಂಡ್ ಅಂತ ಕೂಡ ಹೇಳಲಾಗ್ತಾ ಇರುವಂತದ್ದು. ಈ ಒಂದು ತನಿಖೆ ಸಾಕ್ತಾ ಸಾಕ್ತಾ ಸಾಕಷ್ಟು ಮಾಸ್ಟರ್ ಮೈಂಡ್ಗಳು ಪತ್ತೆ ಆಗ್ತಾನೆ ಹೋಗ್ತಾ ಇದ್ದಾರೆ. ಇದೆಲ್ಲದರ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಎಲ್ಲ ನೀಡ್ತಾರೆ ನಮ್ಮ ಪ್ರತಿನಿಧಿ ಮುನಿರಾಜು. ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಎಸ್ ಮುನಿರಾಜು, SDPI ಮೇಲೆ ನೇರವಾಗಿ ಆರೋಪ ಮಾಡ್ತಾ ಇದ್ರು ಗೃಹ ಸಚಿವರು, ಕಂದಾಯ ಸಚಿವರು ಸೇರಿದಂತೆ ನಾನಾ ಸಚಿವರುಗಳು. SDPI ಕಚೇರಿ ಮೇಲೂ ಕೂಡ ದಾಳಿಯನ್ನ ಮಾಡಲಾಗಿರುವಂಥದ್ದು. CCB ಅಧಿಕಾರಿಗಳು ದಾಳಿಯನ್ನ ಮಾಡಿದಂತ ಸಂದರ್ಭದಲ್ಲಿ ಏನೆಲ್ಲ ಪತ್ತೆ ಆಗಿದೆ, ಹಾಗೆ ಪತ್ತೆ ಆದಂತವರು ಯಾರು ಅವರು ಅಂತ. ಕಳೆದ ರಾತ್ರಿ ಈ ಒಂದು ಡಿಜೆಯಲ್ಲಿ ಗಲಭೆ ಸಂಬಂಧ ಒಂದು ಹೆಗ್ಗಡೆ ನಗರ ಬಳಿ ಇರುವಂತಹ ಒಂದು SDPI ಕಚೇರಿ ಮೇಲೆ CCB ಪೊಲೀಸರು ಒಂದು ದಾಳಿ ಮಾಡಿರುವಂತದ್ದು. ದಾಳಿ ವೇಳೆ ಅಲ್ಲಿ ಒಂದು ಸುಮಾರು 8 ಜನ ಆರೋಪಿಗಳು ತಲೆಮರೆಸಿಕೊಂಡಿದ್ರು ಅಂತ ಹೇಳಿ ಈಗ ಪೊಲೀಸರಿಗೆ ಅವರು ರೆಡ್ ಹ್ಯಾಂಡ್ ಆಗಿ ಸಿಕ್ಕಿ ಬಿದ್ದಿದ್ದಾರೆ. ಮತ್ತೆ ಅವರ ಬಳಿ ಕೆಲವು ಮಾರಕಾಸ್ತ್ರಗಳನ್ನು ಸಹ ಏನು ಗಲಭೆಗೆ ಬಳಸಿದಂತ ಕೆಲವು ವಸ್ತುಗಳನ್ನು ಸಹ ಪೊಲೀಸರು ಜಪ್ತಿ ಮಾಡಿರುವಂತದ್ದು. ಈ ಒಂದು ದಾಳಿ ಕಳೆದ ರಾತ್ರಿ ನಡೆದಿದ್ದು. ಈಗಾಗಲೇ ಸುಮಾರು 8 ಜನರನ್ನ ಬಂಧಿಸಿ ಒಂದು ವಿಚಾರಣೆ ಮಾಡುವಂತ ಕೆಲಸವನ್ನ CCB ಪೊಲೀಸರು ಮಾಡ್ತಾ ಇದ್ದಾರೆ. ಯಾಕಂದ್ರೆ ಈ ಒಂದು ಪ್ರಕರಣದಲ್ಲಿ SDPI ಪಾತ್ರವೂ ಸಹ ಇರೋದ್ರ ಬಗ್ಗೆ ಗೃಹ ಸಚಿವರು ಸೇರಿದಂತೆ ಕೆಲವು ಸಚಿವರು ಒಂದು ಆರೋಪವನ್ನ ಮಾಡ್ತಾ ಇದ್ರು. ಆದ್ರೆ ಈಗ ಪೊಲೀಸರು ಸಹ ಇದೇ ಒಂದು ಆಂಗಲ್ ಅಲ್ಲಿ ಒಂದು ತನಿಖೆಯನ್ನು ಮಾಡ್ತಿರ್ಬೇಕಾದ್ರೆ ಸಾಕಷ್ಟು ಜನ ಒಂದು ಆರೋಪಿಗಳು ಸಹ ಪತ್ತೆ ಆಗ್ತಿದ್ದಾರೆ. ಪ್ರಮುಖವಾಗಿ ಮುಜಾಮಿಲ್ ಸಹ ಏನು ಈ ಒಂದು ಸಂಘಟನೆಯಲ್ಲಿದ್ದ ಆತ ಸಹ ಒಂದು ಆರೋಪಿ ಆಗಿರೋದ್ರಿಂದ ಈಗ ಈ ಒಂದು ಪ್ರಕರಣದಲ್ಲಿ ಮತ್ತಷ್ಟು ತೀವ್ರವಾಗಿ ಒಂದು ಪೊಲೀಸರು ತನಿಖೆ ಮಾಡಿದಾಗ ಆ ಒಂದು ಕಚೇರಿಯಲ್ಲಿ ಕೆಲವು ಆರೋಪಿಗಳು ಇದ್ದಾರೆ ಅಂತ ಖಚಿತ ಮಾಹಿತಿ ಮೇರೆಗೆ ಒಂದು ದಾಳಿ ಮಾಡಿ ಒಂದು 8 ಜನರನ್ನ ಬಂಧಿಸಿದ್ದಾರೆ ಪೃಥ್ವಿ. ಟೋಟಲ್ ಆಗಿ ಎಷ್ಟು ಜನ ಬಂಧಿತರಾದಂತಾಗಿದೆ ಈಗ ಪೃಥ್ವಿ? ಕಳೆದ ರಾತ್ರಿ ಸುಮಾರು ಒಂದು 57 ಜನರನ್ನ ಬಂಧಿಸಿರುವಂತದ್ದು. ಅದು ಡಿಜೆ ಹಳ್ಳಿ, ಕೆಜಿ ಹಳ್ಳಿ ಸೇರಿದಂತೆ ಒಂದು ಬೆಂಗಳೂರಿನ ಬೇರೆ ಬೇರೆ ಭಾಗಗಳಲ್ಲಿ ಏನು ತಲೆ ಮರೆಸ್ಕೊಂಡಿದ್ದಂತ ಆಗಿದ್ರು ಅಂತವರನ್ನ ಒಂದು ಟಾರ್ಗೆಟ್ ಮಾಡಿ ಒಂದು CCB ಪೊಲೀಸರು ರಾತ್ರಿ ಇಡೀ ಕಾರ್ಯಾಚರಣೆ ಮಾಡಿ ಒಂದು 57 ಜನರನ್ನ ಬಂಧಿಸಿದ್ದಾರೆ. ಅದರಲ್ಲಿ ಪ್ರಮುಖವಾಗಿ 8 ಜನ ಈಗ SDPI ಕಾರ್ಯಕರ್ತರು ಒಂದು ಕಚೇರಿಯಲ್ಲಿ ಸಿಕ್ಕಿರುವಂತದ್ದು. ಮತ್ತೆ ಈಗಾಗಲೇ ಒಟ್ಟು ಸುಮಾರು ಈ ಒಂದು ಗಲಭೆ ಪ್ರಕರಣದಲ್ಲಿ 350ಕ್ಕೂ ಹೆಚ್ಚು ಜನ ಆರೋಪಿಗಳನ್ನ ಪೊಲೀಸರು ಬಂಧಿಸಿರುವಂತದ್ದು. ಎಲ್ಲರೂ ಸಹ ಈಗಾಗಲೇ ವಿಚಾರಣೆ ಹಂತದಲ್ಲಿ ಮತ್ತೆ ಕೆಲವರು ಬೇರೆ ಬೇರೆ ಜೈಲುಗಳಿಗೆ ಶಿಫ್ಟ್ ಮಾಡಲಾಗಿದೆ. ಪ್ರಮುಖವಾಗಿ ಒಂದು 30ಕ್ಕೂ ಹೆಚ್ಚು ಜನ ಒಂದು ಕೀ ಅಕ್ಯೂಸ್ಗಳೇನಿದ್ದಾರೆ ಅಂತವರನ್ನ ಪೊಲೀಸರು ಒಂದು ವಶದಲ್ಲಿ ಇಟ್ಕೊಂಡು ಈ ಒಂದು ಗಲಭೆಯ ಹಿನ್ನೆಲೆಯನ್ನ ಒಂದು ಪತ್ತೆ ಮಾಡೋದ್ರಲ್ಲಿ ತನಿಖೆಯನ್ನ ಮಾಡ್ತಿದ್ದಾರೆ ಪೃಥ್ವಿ. ಓಕೆ, ಥ್ಯಾಂಕ್ ಯು ಮುನಿರಾಜು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಗಮನಿಸ್ತಾ ಇದ್ರೆ ಇಲ್ಲಿ ಪ್ರಮುಖವಾಗಿ SDPI ಪಕ್ಷದ ಮೇಲೆ ನೇರವಾಗಿ ಆರೋಪವನ್ನ ಮಾಡ್ತಾ ಇದ್ರು ಕಂದಾಯ ಸಚಿವರು, ಗೃಹ ಸಚಿವರು. ನಾನು ಹೇಳ್ತಾ ಇದ್ರೆ SDPI ಬ್ಯಾನ್ ಮಾಡುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಈಗ ಆಲ್ರೆಡಿ ಸರ್ಕಾರ ಮುಂದಾಗಿದೆ. ಅದ್ರ ಬಗ್ಗೆ ಅಶೋಕ್ ಅವರೇ ಸ್ಪಷ್ಟಪಡಿಸ್ತಾ ಇದ್ರು. ಕಳೆದ ನಾನಾ ವರ್ಷಗಳಿಂದ ಇವರ ವಿರುದ್ಧ ಇರುವಂತಹ ಪ್ರಕರಣಗಳನ್ನ ಕೂಡ ಅದರ ಡೀಟೇಲ್ಸ್ ಅನ್ನ ಕೂಡ ಅವರು ನೀಡ್ತಾ ಇದ್ರು. ರುದ್ರೇಶ್ ಕೊಲೆ ಪ್ರಕರಣ ಆಗಿರ್ಬೋದು, ಹಾಗೆ ಈ ರೀತಿಯಾಗಿ ಸಾಕಷ್ಟು ಪ್ರಕರಣಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅದರ ಅಂಕಿ ಅಂಶವನ್ನು ಕೂಡ ಬಿಡುಗಡೆ ಮಾಡ್ತಾ ಅಶೋಕ್ ಅವರು ಹೇಳ್ತಾ ಇದ್ರು, SDPI, PFI ಹಾಗೆ KFT ಈ ಒಂದು ಸಂಘಟನೆಗಳನ್ನ ನಾವು ಬ್ಯಾನ್ ಮಾಡಿಸೇ ಮಾಡಿಸ್ತೀವಿ, ಈಗ ಆಲ್ರೆಡಿ ಸಾಕಷ್ಟು ಸಾಕ್ಷ್ಯಾಧಾರಗಳು ಸಿಕ್ಕಿದವೆ ಅಂತ ಹೇಳ್ತಾ ಇದ್ರು. ಈಗ ಮತ್ತೊಂದು ರೀತಿಯಲ್ಲಿ ಅದಕ್ಕೆ ಪುಷ್ಟಿ ನೀಡುವಂತ ನಿಟ್ಟಿನಲ್ಲಿ SDPI ಕಚೇರಿ ಮೇಲೆ ದಾಳಿಯನ್ನ ನಡೆಸಲಾಗಿತ್ತು. CCB ಅಧಿಕಾರಿಗಳು ದಾಳಿಯನ್ನ ಮಾಡಿದ್ರು. SDPI ಮೇಲೆ ಆರೋಪ ಸಾಕಷ್ಟು ಬಂದಂತ ಹಿನ್ನೆಲೆ, ಮತ್ತು ಒಂದ್ ಕಡೆ ಅದರ ಕಾರ್ಯಕರ್ತರನ್ನ ಸಾಕಷ್ಟು ಜನರನ್ನ ಈಗ ಆಲ್ರೆಡಿ ಬಂಧಿಸಲಾಗಿದೆ. ಮೇನ್ ಆಗಿ ಇದರ ಮುಖಂಡ, ಆ ಒಂದು ಭಾಗದ ಮುಖಂಡ ಮುಜಾಮಿಲ್ ಪಾಷಾ ಕೂಡ ನೇರವಾಗಿ ಇನ್ವಾಲ್ವ್ಮೆಂಟ್ ಇದ್ದಾನೆ ಅಂತ ಹೇಳಲಾಗ್ತಾ ಇರುವಂತ
ಸಂದರ್ಭದಲ್ಲಿ ಈಗ ದಾಳಿಯನ್ನ ಮಾಡಲಾಗಿದೆಯಲ್ಲ, ಇಲ್ಲಿ ಆ ಕಚೇರಿ ಮೇಲೆ ದಾಳಿಯನ್ನ ಮಾಡಿದಂತಹ ಸಂದರ್ಭದಲ್ಲಿ ರಾಡ್ಗಳು ಸಿಕ್ಕಿದೆ, ಮಚ್ಚು ಸಿಕ್ಕಿರುವಂತದ್ದು, ಲಾಂಗು ಮಚ್ಚು ಸಿಕ್ಕಿದೆ. 8 ಜನ ಕಾರ್ಯಕರ್ತರಿದ್ರು, ಅವರು ಕೂಡ ಆರೋಪಿಗಳು ಅಂತ ಹೇಳಲಾಗ್ತಾ ಇದೆ. ಸೊ ಹೀಗಾಗಿ ಸಿಸಿಬಿ ಅಧಿಕಾರಿಗಳು ಬಂಧಿಸಿದಂತಹ ಸಂದರ್ಭದಲ್ಲಿ ಈಗ ಅರೆಸ್ಟ್ ಆಗಿರುವಂತದ್ದು. ಇವರೆಲ್ಲರೂ ಕೂಡ ಈಗ ಮತ್ತಷ್ಟು ತನಿಖೆ ತೀವ್ರಗೊಳ್ತಾ ಇದೆ, ಈಗ ಆರೋಪಗಳಿಗೆ ಪುಷ್ಟಿಯನ್ನ ನೀಡಿದಂತಾಗ್ತಾ ಇದೆ. ನಮ್ಮ ಮೊಹಮ್ಮದ್ ಶರೀಫ್ ಬೆಂಗಳೂರು SDPI ಘಟಕದ ಅಧ್ಯಕ್ಷ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ ಮೊಹಮ್ಮದ್ ಶರೀಫ್ ಅವರೇ. ಈಗ SDPI ಕಚೇರಿ ಮೇಲೆ CCB ಅಧಿಕಾರಿಗಳು ದಾಳಿ ಮಾಡಿದಂತಹ ಸಂದರ್ಭದಲ್ಲಿ ಮಚ್ಚು, ಲಾಂಗು, ರಾಡು ಇವೆಲ್ಲವೂ ಸಿಕ್ಕಿದವೆ, ಏನರ್ಥ ಇದು? ನೋಡಿ ಸರ್, ಈ ವಿಷಯನ ನಾನು ಕೂಡ ಇವಾಗ ನೀವು ಮಾಧ್ಯಮದಿಂದ ತಿಳ್ಕೊಂಡಿದ್ದೀವಿ. ಕಚೇರಿ ಮೇಲೆ, ಯಾವ ಕಚೇರಿ ಮೇಲೆ ದಾಳಿ ಮಾಡಿದ್ದಾರೆ ಅಥವಾ ಯಾವ ಕಚೇರಿ ಮೇಲೆ ಪೊಲೀಸರು ಬಂದಿದ್ದಾರೆ ಅನ್ನೋದು ಇವತ್ತು ಕೂಡ ನಮ್ಗೆ ಮಾಹಿತಿ ಇಲ್ಲ. ಹೆಗ್ಗಡೆ ನಗರ ಕಚೇರಿ, ಅದೇ ಹೆಗ್ಗಡೆ ನಗರದ ತಣಿಸಂದ್ರದಲ್ಲಿರುವಂತಹ ನಮ್ಮ ಅಧಿಕೃತ ಕಚೇರಿ ತಣಿಸಂದ್ರದಲ್ಲಿದೆ, ತಣಿಸಂದ್ರ ವಾರ್ಡಿನ ಕಚೇರಿ. ಇವ್ರ ಹೆಗ್ಗಡೆ ನಗರದ ಯಾವ ಕಚೇರಿ ಮೇಲೆ, ಅಲ್ಲಿ ನಮ್ದು ಯಾವ್ದೇ SDPIನ ಯಾವ್ದೇ ಕಚೇರಿ ಇಲ್ಲ ಹೆಗ್ಗಡೆ ನಗರದಲ್ಲಿ. ತಣಿಸಂದ್ರ ವಾರ್ಡಿನ ಒಂದು ಕಚೇರಿ ತಣಿಸಂದ್ರ ವಾರ್ಡ್ ಅಲ್ಲೇ ಇದೆ. ಅಧಿಕೃತವಾಗಿ ಯಾವ್ದೇ ಒಂದು ಇವರು ದಾಳಿ ಮಾಡಿದ್ರೆ ಪೊಲೀಸರು, ಖಂಡಿತವಾಗಿ ಅದ್ರ ಬಗ್ಗೆ ನಮ್ಗೆ ಮಾಹಿತಿ ಸಿಕ್ಕಿರೋದು ಅಲ್ಲಿನ ನಮ್ಮ ವಾರ್ಡ್ ಅಧ್ಯಕ್ಷರು ಅಥವಾ ಯಾರಾದ್ರೂ ನಮ್ಗೆ ಮಾಹಿತಿ ಕೊಟ್ಟಿರ್ಬೇಕಾಗಿತ್ತು. ಇದು ನನ್ನ ಪ್ರಕಾರ ಯಾವ್ದೇ ಸತ್ಯಕ್ಕೆ ದೂರ ಆದಂತ ಮಾತು ಅಂತ ಅನ್ಸುತ್ತೆ. ನೀವು ಹೇಳ್ತಾ ಇರೋದು ಇನ್ನು ದಾಳಿ ಆಗಿಲ್ಲ, ಆ ತರದ್ದು ಏನು ಆಗಿಲ್ಲ, ಯಾರನ್ನು ಖಂಡಿತ ನಮ್ಮ ಯಾವ್ದೇ ಕಚೇರಿ ಮೇಲೆ ದಾಳಿ ಪೊಲೀಸರು ಯಾವ್ದೇ ದಾಳಿನ ಮಾಡಿಲ್ಲ ಸರ್. ಸಾಕಷ್ಟು ಜನ ಸಚಿವರು ಹೇಳ್ತಾ ಇದ್ರು SDPI ನ ಬ್ಯಾನ್ ಮಾಡುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬ್ಯಾನ್ ಮಾಡಿಸ್ತೀವಿ, ಸಾಕಷ್ಟು ಪ್ರಕರಣಗಳು ಅವ್ರ ಮೇಲಿದಾವೆ, ಬ್ಯಾನ್ ಆಗೇ ಆಗುತ್ತೆ, ಈ ಬಾರಿ ಅಂತೂ ಅದರಿಂದ ಹಿಂದೆ ಸರಿಯುವಂತ ಮಾತೇ ಇಲ್ಲ ಅಂತ. ಆ ಸಂದರ್ಭದಲ್ಲಿ ಈ ಮಾಹಿತಿ ಲಭ್ಯವಾಗ್ತಾ ಇತ್ತಲ್ಲ, ಈ BJP ಸರ್ಕಾರ ವೈಫಲ್ಯ ಮುಚ್ಚಾಕೊಳ್ಳೋದಿಕ್ಕೆ ನಮ್ಮ ಮೇಲೆ ಗೂಬೆ ಕೂರಿಸಿ ಇಡೀ ರಾಜ್ಯದ ಜನರ ದಿಕ್ಕು ತಪ್ಪಿಸುವಂತ ಕೆಲಸ ಈ ಪ್ರಕರಣವನ್ನ ಇಟ್ಕೊಂಡು BJP ಮಾಡ್ತಾ ಇದೆ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಇದು 100ಕ್ಕೆ 100 ಸತ್ಯವಾದಂತ ಮಾತು, ಇದರಲ್ಲಿ ಯಾವುದೇ ಹುರುಳಿಲ್ಲ. ನಮ್ಮ ಮೇಲೆ ಗೂಬೆ ಕೂರಿಸಿ ರಾಜ್ಯದ ಜನರನ್ನು ದಿಕ್ಕು ತಪ್ಪಿಸಿ ಇವರ ವೈಫಲ್ಯಗಳನ್ನ ಮುಚ್ಚಾಕೊಂತಾರೆ ಅಂತ ಹೇಳಿದ್ರೆ. ಓಕೆ ಮೊಹಮ್ಮದ್ ಶರೀಫ್ ಅವರೇ, ಮತ್ತಷ್ಟು ಕನ್ಫರ್ಮ್ ಆದ್ಮೇಲೆ ನಿಮ್ಮನ್ನ ಸಂಪರ್ಕ ಮಾಡುವಂತ ಪ್ರಯತ್ನ ಮಾಡ್ತೀವಿ. ಥ್ಯಾಂಕ್ ಯು ಸೋ ಮಚ್.